ತಮಿಳುನಾಡು ಸರ್ಕಾರ ಪ್ರತಿ ತಿಂಗಳು ಇಂತಿಷ್ಟು ನೀರು ಬಿಡಬೇಕು ಎಂದು ನ್ಯಾಯಾಲಯದ ಮೂಲಕ ಪಡೆದುಕೊಂಡ ಆದೇಶದಂತೆ ನೀರು ಬಿಡಬೇಕಾಗುತ್ತೆ. ಆದರೆ ಇದೇ ರೀತಿ ನೀರು ಬಿಟ್ಟರೆ ಕಬಿನಿ ಮತ್ತು ಕೆಆರ್ಎಸ್ನ ನೀರಿನ ಮಟ್ಟ ಕುಸಿದು ಹೋಗುತ್ತೆ. ರಾಜ್ಯದ ರೈತರಿಗೆ ಹೋಗ್ಲಿ, ಕುಡಿಯುವ ನೀರಿಗೂ ಕೂಡ ಕಷ್ಟಪಡಬೇಕಾಗುತ್ತೆ. ಆಗ ಸರ್ಕಾರ ನಡೆಸುವವರೇ ಜನತೆಗೆ ಉತ್ತರ ನೀಡಬೇಕಾಗುತ್ತೆ. ನಾವು ಕೇವಲ ಬಿಳಿಗುಂಡ್ಲು ಜಲಾನಯನ ಪ್ರದೇಶದಲ್ಲಿ ಮಾತ್ರ ನೀರಿನ ಹರಿವನ್ನ ನೋಡಲಿಲ್ಲ. ಅಲ್ಲಿಂದ ಮುಂದೆ ಸಾಗುವ ಹೊಗೆನ್ಕಲ್ಲು ಬಳಿಯೂ ನಾವು ನೀರು ಹರಿವು ಪ್ರಮಾಣವನ್ನ ಲೆಕ್ಕ ಹಾಕಿದ್ದೆವು. ಬಿಳಿಗುಂಡ್ಲು ಜಲಾನಯನ ಪ್ರದೇಶದಿಂದ ಸುಮಾರು 10 ಕಿಲೋಮೀಟರ್ ದೂರವಿರುವ ಪ್ರದೇಶದಲ್ಲೂ ನೀರಿನ ಪ್ರಮಾಣವನ್ನ ಮತ್ತು ಅಲ್ಲಿಂದ ಹರಿದ ನೀರಿನ ಬಗ್ಗೆ ಸಾಕ್ಷಿ ಸಮೇತ ಶೂಟ್ ಮಾಡಿದ್ವಿ. ಇಲ್ನೋಡಿ ನೀರು ಹೇಗೆ ಧಾರಾಕಾರವಾಗಿ ಹರಿತಾ ಇದೆ ಅಂತ. ಇದು ನಾವಾಗಲೇ ಹೇಳಿದಾಗೆ ತಮಿಳುನಾಡಿನ ಬಿಳುಗುಂಡ್ಲು ಪ್ರದೇಶ. ಇದು ಎಷ್ಟು ಕಾವೇರಿಯಿಂದ ನೀರು ತಮಿಳುನಾಡಿಗೆ ಹರಿಯುವ ನೀರಿನ ಪ್ರಮಾಣವನ್ನು ಅಳಿತಕ್ಕಂಥ ಮಾಪನ ಕೇಂದ್ರ ಈ ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಕಡೆ ಬಿಳುಗುಂಡ್ಲು ಪ್ರದೇಶದ ತಮಿಳುನಾಡು ಸರ್ಕಾರ ನೀರನ್ನು ಅಳತೆ ಮಾಡಿದ್ರೆ ಆ ಕಡೆ ಕರ್ನಾಟಕದ ಅಳತೆಯನ್ನು ಕೂಡ ಮಾಡಲಾಗುತ್ತೆ. ಅಲ್ಲಿನೂ ಕೂಡ ಅಲ್ಲಿನ ನಮ್ಮ ಕರ್ನಾಟಕದ ಅಧಿಕಾರಿಗಳು ಕೂಡ ಪ್ರತಿನಿತ್ಯ ಎಷ್ಟು ನೀರು ಸಂಗ್ರಹ ಆಗುತ್ತೆ ಅನ್ನುವಂಥದ್ದು ಕೂಡ ಆ ಕಡೆ ಪ್ರದೇಶ ಕರ್ನಾಟಕ ಇದೆ ಅಲ್ಲಿಯೂ ಕೂಡ ಅಲ್ಲಿನೂ ಅಳತೆ ಮಾಡಲಾಗುತ್ತೆ. ಪ್ರತಿನಿತ್ಯ ಹೋದಂಥ ನೀರಿನ ಪ್ರಮಾಣವನ್ನು ಕೂಡ ಸಂಗ್ರಹಿಸಿ ಅದರ ಮಾಹಿತಿಯನ್ನು ಹೈದರಾಬಾದ್ನ ಕೇಂದ್ರ ಮಾಪನ ಕೇಂದ್ರಕ್ಕೆ ತಿಳಿಸಲಾಗುತ್ತೆ ಅಂತಕ್ಕಂಥ ಅಂಶ ಇಲ್ಲಿನ ಅಧಿಕಾರಿಗಳು ತಿಳಿಸ್ತಾ ಇರ್ತಕ್ಕಂಥದ್ದು ಕೂಡ. ಅಂದರೆ ಎರಡು ಈ ಕಡೆ ತಮಿಳುನಾಡು ಆ ಕಡೆ ಕರ್ನಾಟಕದ ಬಾರ್ಡರ್ ಎರಡೂ ಕೂಡ ಎರಡೂ ಪ್ರಮಾಣದಲ್ಲಿ ಎಷ್ಟು ನೀರು ಹೋಗುತ್ತೆ ಅನ್ನುವಂಥದ್ದು ಅಂಶವನ್ನು ಪ್ರತಿನಿತ್ಯವೂ ಕೂಡ ಹೈದರಾಬಾದ್ ಅಂದರೆ ಬೆಳಿಗ್ಗೆ 7 ಗಂಟೆ ಮತ್ತು ಮಧ್ಯಾಹ್ನ 4 ಗಂಟೆಗೆ ಎರಡು ಬಾರಿ ಕೂಡ ಇಲ್ಲಿನ ಮಾಪನ ಕೇಂದ್ರದ ಮೂಲಕ ನೀರಿನ ಪ್ರಮಾಣವನ್ನು ಅಳತೆ ಮಾಡಲಾಗುತ್ತೆ ಅನ್ನತಕ್ಕಂಥ ಅಂಶ ಈಗಾಗಲೇ ಇಲ್ಲಿನ ಜನಗಳು ಮತ್ತು ಇಲ್ಲಿನ ಅಧಿಕಾರಿಗಳು ತಿಳಿಸಿರ್ತಕ್ಕಂಥದ್ದು ಕೂಡ. ಹಾಗಾಗಿ ಸರ್ಕಾರ ಈಗಾಗಲೇ ಸಾಕಷ್ಟು ಬಾರಿ ಹೇಳಿದೆ ತಮಿಳುನಾಡಿಗೆ ನಾವು ಯಾವುದೇ ಕಾರಣಕ್ಕೂ ನೀರು ಬಿಡೋದಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸ್ವತಃ ಸರ್ಕಾರ ಕೂಡ ಹೇಳಿರ್ತಕ್ಕಂಥದ್ದು, ರಾಜ್ಯ ಮುಖ್ಯಮಂತ್ರಿಗಳು ಕೂಡ ಹೇಳಿರ್ತಕ್ಕಂಥದ್ದು. ಆದರೂ ಕೂಡ ತಮಿಳುನಾಡಿನ ಏನು ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದೆ ಅರ್ಜಿಯ ಕಾರಣ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಕರ್ನಾಟಕ ತಮಿಳುನಾಡಿಗೆ ನೀರು ಪ್ರತಿನಿತ್ಯವನ್ನು ಬಿಡ್ತಾ ಇದೆ ಅಂತಕ್ಕಂಥ ಅಂಶ ಇಲ್ಲಿ ಬಂದು ನೋಡಿದಾಗ ಸತ್ಯ ಬಯಲಾಗ್ತದೆ. ಸರ್ಕಾರದ ನಿಜವಾದ ಬಣ್ಣ ಇಲ್ಲಿ ತಿಳಿತಾ ಇದೆ. ಸಿಎಂ ಯಾಕೆ ಜನರನ್ನ ಕತ್ತಲಲ್ಲಿಟ್ಟು ಈ ರೀತಿಯ ಧೋರಣೆಯನ್ನ ಅನುಸರಿಸುತ್ತಾರೋ ಗೊತ್ತಿಲ್ಲ. ತಮಿಳುನಾಡಿಗೆ ಬಿಡಬೇಕಾದ ನೀರನ್ನ ಸರ್ಕಾರ ಚಾಚು ತಪ್ಪದೆ ಬಿಡುತ್ತಿದೆ ನ್ಯಾಯಾಲಯದ ತೀರ್ಪಿನ ಪ್ರಕಾರ. ಜನವರಿ ತಿಂಗಳಲ್ಲಿ 3 ಟಿಎಂಸಿ, ಫೆಬ್ರವರಿಯಿಂದ ಮೇವರೆಗೂ 2.5 ಟಿಎಂಸಿ, ಜೂನ್ ತಿಂಗಳಲ್ಲಿ 10 ಟಿಎಂಸಿ, ಜುಲೈ ತಿಂಗಳಲ್ಲಿ 34 ಟಿಎಂಸಿ, ಆಗಸ್ಟ್ನಲ್ಲಿ 50 ಟಿಎಂಸಿ, ಸೆಪ್ಟೆಂಬರ್ ತಿಂಗಳಲ್ಲಿ 40 ಟಿಎಂಸಿ, ಅಕ್ಟೋಬರ್ನಲ್ಲಿ 22 ಟಿಎಂಸಿ, ನವೆಂಬರ್ ತಿಂಗಳಲ್ಲಿ 15 ಟಿಎಂಸಿ, ಡಿಸೆಂಬರ್ ತಿಂಗಳಲ್ಲಿ 8 ಟಿಎಂಸಿ ನೀರನ್ನು ಕೆಆರ್ಎಸ್ ಮತ್ತು ಕಬಿನಿ ಜಲಾಯನ ಪ್ರದೇಶದಿಂದ ತಮಿಳುನಾಡಿಗೆ ಬಿಡಲಾಗುತ್ತದೆ. ಅಂದರೆ ಕಳೆದ ತಿಂಗಳು ಜುಲೈನಲ್ಲಿ ರಾಜ್ಯ ಸರ್ಕಾರ ಬಿಡಬೇಕಾದ 50 ಟಿಎಂಸಿ ನೀರನ್ನ ಬಿಟ್ಟಿಲ್ಲ ಅನ್ನೋದು ಜಯಲಲಿತಾ ವಾದ. ಹೀಗಾಗಿಯೇ ಈಗ ಮತ್ತೆ ನ್ಯಾಯಾಲಯಕ್ಕೆ ಹೋಗುವ ಮೂಲಕ ಖ್ಯಾತೆ ತೆಗೆದಿದ್ದಾರೆ. ಕಳೆದ ಜುಲೈ ತಿಂಗಳಲ್ಲಿ ಪ್ರತಿದಿನ 14 ಟಿಎಂಸಿ ನೀರನ್ನ ತಮಿಳುನಾಡಿಗೆ ಬಿಡುಗಡೆ ಮಾಡಲಾಗಿದೆ. ಆದರೆ ತಮಿಳುನಾಡಿನ ಪ್ರಕಾರ ಇದು ಕಡಿಮೆ ನೀರು ಅನ್ನೋದು. ಆಗಸ್ಟ್ ತಿಂಗಳಲ್ಲಿ ನೀರು ಬಿಟ್ಟಿರುವ ಪ್ರಮಾಣ ತೀರಾ ಕಡಿಮೆ ಆಗಿದೆ ಎಂದು ಆರೋಪಿಸಿ ನ್ಯಾಯಾಲಯದ ಮೆಟ್ಟಿಲು ಹತ್ತಿದ್ದಾರೆ ಜಯಲಲಿತಾ. ದಾಖಲೆಯ ಪ್ರಕಾರ ತಮಿಳುನಾಡಿಗೆ ಕಳೆದ 15 ದಿನದಲ್ಲಿ
ಒಂಬತ್ತು ಟಿಎಂಸಿ ನೀರನ್ನು ಬಿಡುಗಡೆ ಮಾಡಲಾಗಿದೆ. ಆದರೂ ಕೂಡ ಇದು ತಮಿಳುನಾಡಿಗೆ ತೃಪ್ತಿ ತಂದಿಲ್ಲ. ಹೀಗಾಗಿಯೇ ಒತ್ತಡದ ಮೇಲಿರುವ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನಿರಂತರವಾಗಿ ನೀರನ್ನು ಬಿಡುಗಡೆ ಮಾಡುತ್ತಲೇ ಇದೆ. ಜನರಿಗೆ ಮಾತ್ರ ಸುಳ್ಳು ಹೇಳುತ್ತಲೇ ಈ ಕೆಲಸವನ್ನು ಮುಂದುವರಿಸಿಕೊಂಡು ಬಂದಿದೆ. ರಾಜಕೀಯ ಇಚ್ಛಾಶಕ್ತಿ ಕೊರತೆಗೆ ಈ ಕಗ್ಗಂಟಿಗೆ ಕಾರಣವಾಗಿದೆ. ತಮಿಳುನಾಡು ತಮ್ಮ ರಾಜ್ಯದ ನ್ಯಾಯವಾದಿಗಳನ್ನೇ ನೇಮಕ ಮಾಡಿಕೊಳ್ಳುತ್ತಿದೆ. ಆದರೆ ನಮ್ಮ ರಾಜ್ಯ ಸರ್ಕಾರ ಈ ನೆಲದ ಸಂಸ್ಕೃತಿ ಮತ್ತು ಜಲ ಸಂಕಷ್ಟದ ಅರಿವಿಲ್ಲದೆ ನ್ಯಾಯವಾದಿಗಳನ್ನ ನೇಮಕ ಮಾಡಿಕೊಂಡಿದ್ದರಿಂದಾಗಿ ನಮ್ಮ ಪರ ಯಾವತ್ತೂ ನ್ಯಾಯ ದೊರಕಲಿಲ್ಲ. ಹಾಗಾಗಿಯೇ ನಮಗೆ ಸದಾ ಕಾವೇರಿ ನೀರು ವಿವಾದದಲ್ಲಿ ಜಯವೇ ದೊರಕಲಿಲ್ಲ. ಹೀಗಾಗಿ ಪ್ರತಿನಿತ್ಯ ನೀರನ್ನ ರಾಜ್ಯ ಸರ್ಕಾರ ಜನರ ಕಣ್ಣು ತಪ್ಪಿಸಿ ತಮಿಳುನಾಡಿಗೆ ಬಿಡುತ್ತಿದೆ. ಹಾಗಾಗಿಯೇ ಈಗ ಕೆಆರ್ಎಸ್ನ ನೀರಿನ ಮಟ್ಟ ಕೇವಲ 92.60 ಅಡಿಗೆ ಇಳಿದಿದೆ. 15 ದಿನಗಳ ಹಿಂದೆ 97.63 ಅಡಿ ನೀರು ಇತ್ತು. ಈಗ ಅದರ ಪ್ರಮಾಣ ದಿನೇ ದಿನೇ ಕಡಿಮೆ ಆಗುತ್ತಿದೆ. ಹೀಗೆ ಮುಂದುವರೆದರೆ ನಮ್ಮ ಪಾಡೇನು? ಕಾವೇರಿ ಜಲಾನಯನ ಪ್ರದೇಶದ ರೈತರಿಗೆ ನೀರು ಬಿಡದೆ ತಮಿಳುನಾಡಿಗೆ ನೀರು ಬಿಡುವ ಸರ್ಕಾರ ಸಮರ್ಪಕ ಉತ್ತರವನ್ನ ಜನರಿಗೆ ನೀಡಬೇಕಾಗುತ್ತದೆ. ಅದನ್ನು ಸಿದ್ದರಾಮಯ್ಯ ಮಾಡ್ತಾರಾ? ಇನ್ನು ಬ್ರಿಟಿಷರ ಕಾಲದ ಮಾಪನ ಕೇಂದ್ರದಲ್ಲಿ ಈಗಲೂ ನೀರಿನ ಪ್ರಮಾಣವನ್ನ ಅಳತೆ ಮಾಡುವ ತಮಿಳುನಾಡು ಸರ್ಕಾರ ಆಧುನಿಕ ಮಾದರಿಯ ಮಾಪನವನ್ನ ಅಳವಡಿಸಿಕೊಂಡಿಲ್ಲ. ಬದಲಾಗಿ ಕರ್ನಾಟಕ ಕೂಡ ಮೇಕೆದಾಟು ಬಳಿ ಮಾಪನ ಕೇಂದ್ರವನ್ನ ಅಳವಡಿಸುವ ಮೂಲಕ ನೀರಿನ ನಿಜವಾದ ಪ್ರಮಾಣ ಅಳೆಯಬೇಕಾಗುತ್ತದೆ. ಆದರೆ ಇದ್ಯಾವುದೂ ಕೂಡ ಆಗುತ್ತಿಲ್ಲ. ಇಂಥ ಸಂದರ್ಭಗಳು ಎದುರಾಗ್ತದಲ್ಲ, ಅದನ್ನು ಅವರು ಯಾಕೆ ಜಲಾಶಯಗಳನ್ನ ನಿರ್ಮಾಣ ಮಾಡಬಾರ್ದು? ಮೇಕೆದಾಟ ಹತ್ರ ನಮಗೆ ಮಾಡೋದಕ್ಕೆ ಅವಕಾಶ ಇದೆ. ಅವರಿಗೆ ಒಗೆನ ಕಲ್ಲಲ್ಲಿ ಮಾಡೋದಕ್ಕೆ ಅವಕಾಶ ಇದೆ. ಒಗೆನ ಕಲ್ಲಲ್ಲಿ ಕಟ್ಟಲಿ, ಅವರು ವಿದ್ಯುಚ್ಛಕ್ತಿರು ಮಾಡಲಿ. ಇಂಥ ಸಂದರ್ಭ ಬಂದಾಗ ನೀರನ್ನು ಕೂಡ ಮಾಡಲಿ. ಸಮುದ್ರಕ್ಕೂ ನೀರನ್ನ ತಡೆದು ಇಟ್ಕೊಳ್ಳೋದಕ್ಕೆ ಅವ್ರಿಗೂ ಕೂಡ ಸಾಧ್ಯ ಆಗ್ತದೆ. ನಾವು ಕಟ್ಟಿರ್ತಕ್ಕಂಥದ್ದು ಡ್ಯಾಮನ್ನ ಅವ್ರಿಗೆ ನೀರು ಬಿಡೋದಕ್ಕೋಸ್ಕರ ಅಂತಕ್ಕಂಥ ಭಾವನೆಗಳು ಮಾತ್ರ ಬೇಡ.